ಆರ್ ಅಶೋಕ್ ಕಂದಾಯ ಸಚಿವರು ಮತ್ತು ಡಾಕ್ಟರ್ ಸುಧಾಕರ್ ಇಲ್ಲದೆ ಇದ್ದಾಗ ಜವಾಬ್ದಾರಿಯನ್ನು ಕೂಡ ವಹಿಸಿಕೊಂಡಿದ್ರು. ವಿಶೇಷ ಏನಪ್ಪ ಅಂತಂದ್ರೆ ಈ ಹಿಂದೆ ಡಿಸಿಎಂ ಆಗಿದ್ರು ಮತ್ತು ಉಸ್ತುವಾರಿ ಕೂಡ ಬೆಂಗಳೂರು ಗೊತ್ತಿತ್ತು. ಇವರೊಂದು ಸುಚ್ಛವಾಗಿ ಇವತ್ತಿನ ಹೇಳಿಕೆಯನ್ನು ಗಮನಿಸಿದಾಗ ಲಾಕ್ಡೌನ್ ಮತ್ತೆ ಆಗುವಂತ ಸಾಧ್ಯತೆ ಇದೆ ಅಂತ ಅನಿಸ್ತಾ ಇದೆ. ರಾಜ್ಯದಲ್ಲಿ ಮತ್ತೆ ಲಾಕ್ಡೌನ್ ಜಾರಿ ಇರಬಹುದು, ಆದರೆ ಒಂದಂತೂ ಬಹಳ ಸ್ಪಷ್ಟ, ಅದು ಲಾಕ್ಡೌನ್ ಆದರೂ ಕೂಡ ಆಫ್ಟರ್ SSLC ಎಕ್ಸಾಮ್ ಅದಂತೂ ಪಕ್ಕ, ಅದು ಕೂಡ ಕ್ಲಾರಿಟಿ ಕೊಟ್ಟಿದ್ದಾರೆ. ಇನ್ನೂ ಕೆಲವು ಕ್ಲಾರಿಟಿಗಳನ್ನು ಕೊಡ್ತಾ ಹೋದ್ರು. ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಆಗ್ತಾ ಇದೆ ಮುಖ್ಯಮಂತ್ರಿ ಯಡಿಯೂರಪ್ಪನವರ ನೇತೃತ್ವದಲ್ಲಿ, ಯಾಕಂದರೆ ಯಡಿಯೂರಪ್ಪನವರು ಅಖಾಡಕ್ಕೆ ಇಳಿದಿದ್ದಾರೆ. ಯಾವುದು ಅವರಿಲ್ಲಂದ್ರೆ ಆಗ್ತಾ ಇಲ್ಲ ರೀ, ಸತ್ಯ ನಿಜವಾಗಲೂ ಅವರಿಲ್ಲದೆ ಯಾವುದು ಆಗ್ತಾ ಇಲ್ಲ. ಯಾಕಂದರೆ ಮೊನ್ನೆ BBMPಗೆ ಎಚ್ಚರಿಕೆ ಕೊಟ್ಟಿದ್ದು, ಮತ್ತೊಂದು ಮೀಟಿಂಗು, ಇವತ್ತು ಖಾಸಗಿ ಮೆಡಿಕಲ್ ಇವರ ಜೊತೆ ಮೀಟಿಂಗು, ಆಸ್ಪತ್ರೆಗಳ ಜೊತೆ ಮೀಟಿಂಗು. ಹಾಂ, ಕರೆಕ್ಟು, ಒಂದಿನ ಯುದ್ಧ ಅಲ್ಲ, 14 ದಿನ ಯುದ್ಧ ಅಲ್ಲ, 140 ದಿವಸ ಆಗ್ತಾ ಇದೆ. ಆಲ್ರೆಡಿ 100 ಕ್ರಾಸ್ ಆಗಿದ್ದೀವಿ. ಒಳ್ಳೆ ಸುದ್ದಿ ಬೆಂಗಳೂರಿನಿಂದ ಬರಲಿ. ಹಾಗಾಗಿ ಜುಲೈ 7ರ ಬಳಿಕ ರಾಜ್ಯದಲ್ಲಿ ಲಾಕ್ಡೌನ್ ಪಕ್ಕಾನ, ಸೊ ಹಾಗಿದ್ರೆ ಅಲ್ಲಿ ತನಕ ಕೂಡ ಒಳ್ಳೆ ಸುದ್ದಿ ಬರಲ್ವಾ? ಆಮೇಲೆ ಇವತ್ತು ಆಲ್ರೆಡಿ ಡೇಟು ಜುಲೈ 15ರ ಒಳಗಾಗಿ ಸಿಗ್ಬೋದು ಬೆಡ್ಗಳು. ಒಂದೇ ಸಲ ಯುದ್ಧ ಮುಗಿಯೋದಿಲ್ಲ ಅಂತ ಹೇಳಿದ್ದಾರೆ, ಅದು ನಮಗೂ ಗೊತ್ತಿದೆ. ಆದರೆ ಯುದ್ಧ ಶುರು ಮಾಡಿ, ಅಟ್ಲೀಸ್ಟು ಯುದ್ಧ ಆ ಕಡೆಯಿಂದ ಯುದ್ಧ ಆಗ್ತಾ ಇದೆಯಲ್ಲ, ಯಾವುದು ಕೊರೋನಾದಿಂದ, ಅದಕ್ಕೆ ಒಂದು ಅಟ್ಯಾಕ್ ಆದರೂ ಮಾಡಿ ಅಂತ. ಯುದ್ಧ ನೀವು ಶುರುವೇ ಮಾಡಿಲ್ಲ ಇನ್ನು ಕೂಡ, ಶುರು ಮಾಡ್ತೀವಿ ಶುರು ಮಾಡ್ತೀವಿ ಶುರು ಮಾಡ್ತೀವಿ ಅಂತಂದರೆ ಆಗಲ್ಲ ಅಂತ. ಅವ್ರು ವಾಪಸ್ ಹೋಗೋರಲ್ಲ ಸದ್ಯಕ್ಕೆ, ಕೊರೋನಾ ವಾಪಸ್ ಹೋಗೋದು ಕಾಯ್ಬೋದು, ಬಂದು 4 ದಿವಸ ಹಿಂಗೆ ಆಡಿ ಹೋಗ್ತಾರೆ ಅಂತ. ಹಂಗಲ್ಲ, ಕೆಮ್ಮು ಶೀತ ಜ್ವರ ಅಲ್ಲ ಅದು, ಕೊರೋನಾ. ಓಕೆ, ಈಗಲಾದರೂ ಅದರ ಬಗ್ಗೆ ಉತ್ಸುಕತೆ ತೋರ್ತಾ ಇದ್ದಾರೆ. ಏನು ಹೇಳಿದ್ರು ಅಶೋಕ್ ಕೇಳಿಸ್ಕೊಳ್ಳಿ. ಓಕೆ, ಇದರ ಬಗ್ಗೆ ಶರತ್ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಶರತ್, ಏನು ಒಳಸುಳಿಗಳು ಕಂಡು ಬಂತು ನಿಮಗೆ ಇವರ ಪತ್ರಿಕಾಗೋಷ್ಠಿಯಲ್ಲಿ? ಜಯಪ್ರಕಾಶ್, ಬಹಳ ಸ್ಪಷ್ಟವಾಗಿ ಅವರು ಒಂದು ಮಾತನ್ನ ಹೇಳಿದ್ರು, ಇದು ಒಂದೇ ದಿವಸಕ್ಕೆ ಮುಗಿಯಂಥದ್ದಲ್ಲ ಕರೋನಾ, ಇದ್ರ ವಿರುದ್ಧ ನಾವು ನಿರಂತರವಾಗಿ ಹೋರಾಡಲೇಬೇಕು. ಎಲ್ಲಿ ತನಕ ಹೋರಾಡಬೇಕು ಅಂದ್ರೆ, ಕರೋನಾ ಎಲ್ಲಿ ತನಕ ಆಕ್ಟಿವ್ ಇರುತ್ತೆ ನಾವು ಅಲ್ಲಿ ತನಕ ಹೋರಾಡಬೇಕು. ಏನೆಲ್ಲ ತೆಗೆದುಕೊಳ್ಬೇಕು ಅದು ನಾವು ತೆಗೆದುಕೊಳ್ತಾ ಇದೀವಿ. ಆದ್ರೆ ಬೆಡ್ಗಳ ವ್ಯವಸ್ಥೆಯನ್ನ ನಾವು ಸರ್ಕಾರ ಈಗಾಗಲೇ ಮಾಡ್ತಾ ಇದೆ. ಸೊ ಲಾಕ್ಡೌನ್ ಮಾಡ್ತೀರಾ ಇಲ್ವಾ ಅನ್ನೋ ಒಂದು ಪ್ರಶ್ನೆಗೆ ಅವರೊಂದು ಸೂಚ್ಯವಾಗಿ ಒಂದು ಉತ್ತರವನ್ನು ಕೊಟ್ಟರು. ಅಂದ್ರೆ SSLC ಎಕ್ಸಾಮ್ ಆದ ನಂತರ ಒಂದಿಷ್ಟು ಕಠಿಣ ಕ್ರಮಗಳನ್ನ ತೆಗೆದುಕೊಳ್ತೇವೆ ಪ್ರತಿದಿನ. ಇದಕ್ಕಾಗಿ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಅವ್ರ ಮನೆಯಲ್ಲೂ ಕೂಡ ಸಭೆಯನ್ನು ಸೇರ್ತಾ ಇದೀವಿ, ವಿಧಾನಸೌಧದಲ್ಲೂ ಕೂಡ ನಡೆಸ್ತಾ ಇದೀವಿ. SSLC ಎಕ್ಸಾಮ್ ಆದ ನಂತರ ಈಗೇನು ಸ್ಪೀಡ್ ಆಗಿ ಹೋಗ್ತಾ ಇದೆ ಅಂದ್ರೆ ಕೊರೋನಾ ಕೇಸ್ಗಳು, ಅದಕ್ಕೆ ಬ್ರೇಕ್ ಹಾಕ್ಲಿಕ್ಕೆ ಒಂದಿಷ್ಟು ಕ್ರಮಗಳನ್ನ ಕೈಗೊಳ್ತೀವಿ ಅಂತ ಹೇಳಿದ್ರು. ಅವರು ಲಾಕ್ಡೌನ್ ಅನ್ನೋ ಪದ ಬಳಕೆ ಮಾಡಲಿಲ್ಲ, ಆದ್ರೆ ಕೊರೋನಾ ಸ್ಪೀಡ್ಗೆ ಬ್ರೇಕ್ ಹಾಕ್ಲಿಕ್ಕೆ SSLC ಎಕ್ಸಾಮ್ ಆದ ನಂತರ ಬ್ರೇಕ್ ಹಾಕ್ಲಿಕ್ಕೆ ಒಂದಿಷ್ಟು ಕ್ರಮಗಳನ್ನ ರಾಜ್ಯ ಸರ್ಕಾರ ತೆಗೆದುಕೊಳ್ತೀವಿ ಅನ್ನೋ ಮಾತನ್ನ ಹೇಳಿದ್ರು. ಅದಕ್ಕೆ ಬೇಕಾದಂತ ಎಲ್ಲಾ ಕ್ರಮಗಳನ್ನ ಈಗ ತೆಗೆದುಕೊಳ್ತಾ ಇದೀವಿ. ಅಂದ್ರೆ ಕೊರೋನಾ ಪಾಸಿಟಿವ್ ಸಂಖ್ಯೆ ದಿನ ಕಳೆದಂತೆ ಹೆಚ್ಚಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಏನೇನೆಲ್ಲ ಅಗತ್ಯ ಕ್ರಮಗಳನ್ನ ಕೈಗೊಳ್ಳಬೇಕು, ಪ್ರಮುಖವಾಗಿ ಬೆಡ್ಗಳ ವ್ಯವಸ್ಥೆ ಇರಬಹುದು, ಅದಕ್ಕಾಗಿ ನಿರಂತರವಾಗಿ ಎಲ್ಲೆಲ್ಲಿ ಬೆಡ್ಗಳ ಅವಶ್ಯಕತೆ ಇದೆ, ಅಲ್ಲಿ ಎಲ್ಲೆಲ್ಲಿ ಸಾಧ್ಯ ಇದೆ, ಅಲ್ಲೆಲ್ಲವೂ ಕೂಡ ಸರ್ಕಾರ ತೆಗೆದುಕೊಳ್ಳುವಂತ ಕ್ರಮ ವಹಿಸ್ತಾ ಇದೆ. ನಿನ್ನೆ ಖಾಸಗಿ ಆಸ್ಪತ್ರೆಗಳ ಜೊತೆ ಮಾತನಾಡಿ ಸುಮಾರು 2000 ಬೆಡ್ಗಳ ವ್ಯವಸ್ಥೆ ಮಾಡಿಕೊಳ್ತು. ಇವತ್ತು ಖಾಸಗಿ ಮೆಡಿಕಲ್ ಆಸ್ಪತ್ರೆಗಳ ಮುಖ್ಯಸ್ಥರ ಜೊತೆ ಸಭೆ ಮಾಡಿ ಸುಮಾರು 4.5 ಸಾವಿರ ಬೆಡ್ಗಳ ವ್ಯವಸ್ಥೆ ಮಾಡಿಕೊಳ್ತು. ಹೀಗೆ ಹಂತ ಹಂತವಾಗಿ ಬೆಡ್ಗಳ ವ್ಯವಸ್ಥೆಯನ್ನು ಮಾಡ್ತಾ ಇದೆ. ಇನ್ನೊಂದು ಕಡೆ SSLC ಎಕ್ಸಾಮ್ಗೆ ಯಾವುದೇ ರೀತಿ ತೊಂದರೆ ಆಗಬಾರದು, ಅದಾದ ನಂತರ ಒಂದಿಷ್ಟು ಬಿಗಿ ಕ್ರಮಗಳನ್ನು ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಅವರ ಹೇಳಿಕೆಯನ್ನು ಗಮನಿಸೋದಾದ್ರೆ ಈಗಾಗಲೇ ಪ್ರತಿ ಭಾನುವಾರ ಮಾತ್ರ ಲಾಕ್ಡೌನ್ ಅಂತ ಹೇಳಲಾಗ್ತಾ ಇತ್ತು, ನೆಕ್ಸ್ಟ್ ಹಾಫ್ ಲಾಕ್ಡೌನ್ ಅಂದ್ರೆ ಅದನ್ನ ಶನಿವಾರಕ್ಕೂ ವಿಸ್ತರಿಸದೆ ಆಶ್ಚರ್ಯ ಇಲ್ಲ. ಎಗ್ರಿ, ಈಗ ಅವ್ರು ಹೇಳಿದ್ರು ನಾವು ಕೇಳಿಸ್ಕೊಂಡ್ವಿ, ಫೈನ್, ಓಕೆ, ಲಾಕ್ಡೌನ್ ಮಾಡಿ. ಈಗ ಲಾಕ್ಡೌನ್ ಆಯ್ತಪ್ಪ, 7ನೇ ತಾರೀಕಿಂದ ಲಾಕ್ಡೌನ್ ಶುರು ಆಯಿತು, ಹಾಗಿದ್ರೆ ಅಲ್ಲಿ ತನಕ ನಮಗೆ ಒಳ್ಳೆ ಸುದ್ದಿಗಳು 7ನೇ ತಾರೀಕು ತನಕ ಇಲ್ಲ ಅಂತ ಪ್ರೂವ್ ಆಯಿತು, ಪ್ರಾಬ್ಲಮ್ ಇದೆ ಅಂತಾಯ್ತು, ಅಲ್ಲಿ ತನಕ ಏನು ಮಾಡ್ತಾರಂತೆ? ಬೆಡ್ ಸಿಗೋದಕ್ಕೆ 15 ದಿವಸ ಬೇಕು, ಅಲ್ಲಿ ತನಕ ಏನು ಮಾಡ್ತಾರಂತೆ? ಏನು ಪ್ಲ್ಯಾನ್ ಇದೆಯಂತೆ? 35 ಇದ್ದದಂತೆ ಅವರು ಉಸ್ತುವಾರಿ ವಹಿಸ್ಕೊಳ್ಳೋ ತನಕ, ಅಂದರೆ 2 ಡೇಸ್ ಬ್ಯಾಕ್ 35 ಆ್ಯಂಬುಲೆನ್ಸ್ ಇದ್ದದ್ದು. ಆಮೇಲೆ ನೆನ್ನೆ ಹೇಳ್ತಾರೆ ಆರ್ ಆ್ಯಂಬುಲೆನ್ಸ್ ತಗೊಳ್ಳಿ ಡಾಕ್ಟರ್ಗಳಿಗೆ ಅಂತಂದ್ಬಿಟ್ಟು, 3 ಆ್ಯಂಬುಲೆನ್ಸ್ ಮಾಡಲಿಕ್ಕೆ ಹೇಳಿದ್ದೀನಿ ಅಂತ.
ಯಾವಾಗ ಇಂಪ್ಲಿಮೆಂಟ್ ಇವರು ಯಾವಾಗ ಡಿಸೆಂಬರ್ಗೆ ಮುಗಿಸ್ತಾರೆ ಏನು ಕತೆ ಇವರು ಲಾಕ್ಡೌನ್ ಮಾಡೋದು ಇವರ ಕೆಲಸ ಅಲ್ಲ ಅದು ಲಾಕ್ಡೌನ್ ಮಾಡಿದ್ರೆ ತನ್ನಿಂತಾನೆ ಎಲ್ಲರೂ ಮನೆಯಲ್ಲಿ ಅಲ್ಲಲ್ಲೇ ಕೂತ್ಕೋತಾರೆ ಆ ಸಂದರ್ಭದಲ್ಲಿ ಇವರೇನು ಮಾಡ್ತಾರೆ ಅದು ಬೇಕು ನಮಗೆ ಆಂಬ್ಯುಲೆನ್ಸ್ ಸ್ಟೋರಿ ಇವತ್ತು ಸುವರ್ಣ ನ್ಯೂಸಲ್ಲಿ ಬೆಳಗ್ಗೆಯಿಂದ ಕೂಡ ಇದಾಯಿತು ಯಾಕೆಂದರೆ ಸಾಕಷ್ಟು ಕಡೆ ಸಿಗ್ತಾ ಇಲ್ಲ ಟಿ ಟಿ ಬಳಕೆ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಆ ಪ್ರಶ್ನೆಗೆ ಆರ್ ಅಶೋಕ್ ಉತ್ತರವನ್ನು ಕೊಟ್ಟರು ನಾನು ಬಂದ ಮೇಲೆ ಆಂಬ್ಯುಲೆನ್ಸ್ ಸಂಖ್ಯೆ ಹೆಚ್ಚಿಗೆ ಮಾಡಿದ್ದೀವಿ ಬೆಂಗಳೂರಿನ ಎಲ್ಲ ವಾರ್ಡ್ಗೂ ಒಂದು ಆಂಬ್ಯುಲೆನ್ಸ್ನ ಬಳಕೆ ಮಾಡೋಕ್ಕೆ ನಾನು ಸೂಚನೆ ಕೊಟ್ಟಿದ್ದೀನಿ ಅಂತ ಹೇಳಿದರು ಆದರೆ ಕೆಲವು ಕಡೆ ಟಿ ಟಿ ಬಳಕೆ ಮಾಡ್ತಾ ಇರೋವಂಥದ್ದು ವರದಿಯಾಗಿತ್ತು ಅದಕ್ಕೆ ಅವ್ರಿಗೆ ಹೇಳಿದರು ಟಿ ಟಿ ಬಳಕೆ ಮಾಡಿದ್ದಾರೆ ಎಲ್ಲಿ ಆಂಬ್ಯುಲೆನ್ಸ್ ಕೊರತೆ ಇತ್ತು ಅಲ್ಲಿ ಬಳಕೆಯನ್ನು ಮಾಡಿದ್ದಾರೆ ವೀಕ್ಷಕರೇ ಒಂದು ಅರ್ಥ ಮಾಡ್ಕೊಳ್ಳಿ 35 ಆಂಬ್ಯುಲೆನ್ಸ್ ಇರೋದು ಇಡೀ ಬೆಂಗಳೂರಿನಲ್ಲಿ 35 ಆಂಬ್ಯುಲೆನ್ಸ್ 27 ವಿಧಾನಸಭಾ ಕ್ಷೇತ್ರ ಇದೆ 198 ವಾರ್ಡ್ ಇದೆ 198 ವಾರ್ಡ್ ಇದೆ ವಾರ್ಡ್ಗೊಂದೊಂದು ಕೊಡ್ತೀನಿ ಅಂತ ಹೇಳಿದಾರೆ ಅಂತ ಅದು ಯಾವಾಗ ಬರುತ್ತೆ ಗೊತ್ತಿಲ್ಲ ಒನ್ಸ್ ಅಗೇನ್ ನೀವು ಹೇಳ್ತಾ ಇದ್ದೀರಿ ನಾವು ಪ್ರಸಾರ ಮಾಡ್ತಾ ಇದ್ದೀವಿ ಜನರಿಗೆ ತಲುಪಿಸ್ತಾ ಇದ್ದೀವಿ ಮತ್ತೊಮ್ಮೆ ಸರ್ವಜ್ಞನ ವಚನವನ್ನು ನೆನಪಿಸ್ತೀನಿ ಆಡದೆ ಮಾಡುವವನು ರೂಢಿಯೊಳಗೆ ಉತ್ತಮನು ಆಡಿ ಮಾಡುವವನು ಮಧ್ಯಮನು ಆಡಿಯೂ ಮಾಡದೇ ಇದ್ದರೆ ನಮ್ಗೆ ಗೊತ್ತಿಲ್ಲ ಅದೇನಾಗುತ್ತೆ ಅಂತ